ವಾಹ್, ಇದು ಅಂದಿನ ವಿಶಾಲ ಭಾಗ, ಭವ್ಯ ಪರಂಪರೆಯಿಂದ ದೇಶ. ಓಂಕಾರ ಶ್ರೀಕಾರಗಳ ತವರು, ಋಗ್ವೇದ ಯಜುರ್ವೇದ ಸಾಮ ಅಥರ್ವಣ ವೇದಗಳ ತೊಟ್ಟಿ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ, ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಎಂದು ತಾನು ಮತ್ತೆ ಮತ್ತೆ ಯುಗ ಪ್ರವರ್ತನೆಗೆ ಹುಟ್ಟಿ ಬರುತ್ತೇನೆಂದ ಕೃಷ್ಣನ ಭಗವದ್ಗೀತೆ ಝೇಂಕರಿಸಿದ ಪವಿತ್ರ ಭರತ ಖಂಡವಿದು. ಹೀಗೆ ಅಪರಿಮಿತ ಕಲೆ ಸಾಹಿತ್ಯ ಸಂಸ್ಕೃತಿಗಳ ಉಗಮ ಸ್ಥಾನವೆಂಬಂತೆ ಕಂಗೊಳಿಸುತ್ತಾ ಹಲವಾರು ವೈಭವೋಪೇತ ರಾಜ ಮಹಾರಾಜರುಗಳ ಆಳ್ವಿಕೆಯನ್ನು ಕಂಡ ನಾಡಿದು. ವಜ್ರ ವೈಢೂರ್ಯ ಮುತ್ತು ರತ್ನ ಹವಳಗಳನ್ನು ಬೀದಿಗಳಲ್ಲಿ ಮಾರಾಟ ಮಾಡುತ್ತಿದ್ದ ಸುವರ್ಣ ಯುಗವನ್ನು ಕಂಡ ಭಾರತಾಂಬೆಯ ಮೇಲೆ ಪರಕೀಯರ ಆಕ್ರಮಣ ಆರಂಭವಾಯಿತು. ಮೊತ್ತ ಮೊದಲಿಗೆ ಮೂಹಲರು ಸಂಪತ್ತಿನ ಲೂಟಿಗೆ ಬಂದರು. ಈ ಪ್ರಬಲತೆಯಿಂದ ನಮ್ಮ ಸತ್ಯಾಗ್ರಹವು
ಹೆಚ್ಚು ಪರಿಣಾಮಕಾರಿಯಾಗುತ್ತದೆ ಮತ್ತು ಅದನ್ನು ತ್ಯಜಿಸಲು ಯಾವುದೇ ಕಾರಣವಿರುವುದಿಲ್ಲ. ಈ ಜಾತಿಗಳೆಲ್ಲ ದೇಶ ಈ ದೇಶಕ್ಕಾಗಿ ಪ್ರಾಣ ಕೊಡು.